ಕೂತ್ಕೊಂಡಿದ್ದೇವೆ. ಸ್ವಲ್ಪ ಗಣಪತಿ ಸಣ್ಣದಾಗಿದ್ದಾನೆ ಇಲ್ಲಿ, ಸ್ವಲ್ಪ ಸಣ್ಣದಾಗಿದ್ದಾನೆ. ಯಕ್ಷಗಾನದಲ್ಲಿಟ್ಟಾಗೆ ಕಿರೀಟ ಎದುರಿಟ್ಟು ಪೂಜೆ ಆಗಿದೆ ಇವತ್ತು. ಮುಂದಿನ ಸತ್ಯದ ಗಣಪತಿಯ ತಲೆ ಮೇಲೆ ಆ ಕಿರೀಟ ಇರುವ ಹಾಗೆ ಆಗ್ತದೆ ಅಂತ ಹೇಳುವಂಥ ಒಂದು ವಿಶ್ವಾಸ ನಂಬಿಕೆ ನಮ್ಮದು. ನಮ್ಮ ನಂಬಿಕೆ ಏನಾಗಿ ಗಣಪತಿಯನ್ನು ಮಾಡ್ತಾ ಮಾಡ್ತಾ ಹೋದಾಗ ಒಂದು ಸಣ್ಣ ಮಟ್ಟಿನ ಇದಾದರೂ ಅದು ಎತ್ತರಕ್ಕೆ ಎತ್ತರಕ್ಕೆ ಇರುವುದು ಅಂತ. ಅವ ಎತ್ತರಕ್ಕೆ ಎತ್ತರ ನಮಗೆಲ್ಲರೂ ಎತ್ತರ ಎತ್ತರಕ್ಕೆ ನಮ್ಮನ್ನು ಏರಿಸ್ತಾನೆ ಅಂತ. ಅದು ಒಂದಿನ ಸತ್ಯ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆದರೂ ಇಲ್ಲಿದ್ದಂಥ ಯಾರು ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಅವರ ಸಹಕಾರ ಭಾರಿ ದೊಡ್ಡದು, ಅವರ ನಂಬಿಕೆ ಭಾರಿ ದೊಡ್ಡದು. ಅವರಿಗೂ ಗಣಪತಿಯ ಮೇಲಿರುವಂಥ ನಂಬಿಕೆ ಅಥವಾ ನಮ್ಮ ಧರ್ಮ ಸಂಸ್ಕೃತಿ ಮೇಲೆ ಇರುವಂಥ ನಂಬಿಕೆ ಅದು ಇದನ್ನು ಸುಸೂತ್ರವಾಗಿ ನಡೆಯುವ ಹಾಗೆ ಮಾಡಿದೆ ಅಂತ ಅಂದ್ಕೊಳ್ತೇನೆ. ಅದಕ್ಕೋಸ್ಕರ ದೇಶದಲ್ಲಿ ಶಾಂತಿ ಇರಲಿ, ನೆಮ್ಮದಿ ಇರಲಿ, ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಬದುಕುವ. ದೇವರು ಯಾರನ್ನು ಬೇಕಾದ್ರೂ ಪೂಜೆ ಮಾಡಲಿ, ಯಾವ ದೇವರನ್ನು ಬೇಕಾದ್ರೂ ಪೂಜೆ ಮಾಡಲಿ, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಶಾರದೆಯನ್ನು ಪೂಜೆ ಮಾಡ್ತೇವೆ ನಾವು. ಅದೆಲ್ಲ ಒಂದು ದೊಡ್ಡ ವಿಷಯ ಅಲ್ಲ, ಅದು ಶಕ್ತಿ ದೇವತೆಯನ್ನು ಪೂಜೆ ಮಾಡ್ತೇವೆ, ಬೇರೆ ಬೇರೆ ದೇವರುಗಳನ್ನು ಪೂಜೆ ಮಾಡ್ತೇವೆ. ಅದಕ್ಕೋಸ್ಕರ ಯಾವ ದೇವರು ಅಂತ ಹೇಳುವಂಥದ್ದು ಪ್ರಮುಖ ಅಲ್ಲ, ದೇವರ ಪೂಜೆ ಪ್ರಮುಖ ಇರುವಂಥದ್ದು. ಅದಕ್ಕೋಸ್ಕರ ಅಂತ ದೇವರ ಪೂಜೆ ಮಾಡಲಿಕ್ಕೆ ಎಲ್ಲರಿಗೂ ಎಲ್ಲ ರೀತಿಯಲ್ಲಿ ಅವಕಾಶ ಮಾಡಿಕೊಟ್ಟಂಥ ದೇಶ ಯಾವುದಿದೆ ಅದನ್ನೇ ನಮ್ಮ ಸಂವಿಧಾನ ಹೇಳೋದು. ಅದಕ್ಕೋಸ್ಕರ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಸಂಸತ್ ಏನಿದೆ, ಹೊಸ ಸಂಸತ್, ಅದನ್ನು ಇವತ್ತು ಮೋದಿಯವರು ಅದರಲ್ಲಿ ಹೊಸ ಸಂಸತ್ತಿನಲ್ಲಿ ಇವತ್ತು ದೇವರ ಗಣಪತಿಯ ಪೂಜೆ ಮಾಡಿ ಪ್ರಾರಂಭ ಮಾಡಿದ್ದಾರೆ. ದೇಶಕ್ಕೆ ಒಳಿತಾಗ್ತದೆ, ದೇಶ ಎತ್ತರಕ್ಕೆ ಇರ್ತದೆ, ಜಗತ್ತಿನ ಜನಕ್ಕೆ ಹಿತ ಮಾಡ್ತದೆ. ಸರ್ವೇ ಜನ ಸುಖಿನಭವಂತು ಲೋಕ ಸಮಸ್ತ ಸುಖಿನಭವಂತು. ಸರ್ಕಾರ ಕೂಡ ಈಗ ಅಭಿಪ್ರಾಯಗಳಿಗೆ ನಂಬಿಕೆಗಳಿಗೆ ಮನ್ನಣೆ ಕೊಟ್ಟಂತೆ ಕಾಣ್ತಾ ಇದೆ. ಯಾಕಂದ್ರೆ ಮೊನ್ನೆ ವಿ ಸಿ ಅವರು ಇಲ್ಲಿ ಗೊಂದಲ ಆದಾಗ ಸರ್ಕಾರಕ್ಕೊಂದು ಪತ್ರ ಬರೆದಿದ್ದರು ಮಧ್ಯಪ್ರವೇಶ ಮಾಡಬೇಕು ಅಂತ, ಸರ್ಕಾರ ಹಸ್ತಕ್ಷೇಪ ಮಾಡಲಿಲ್ಲ ಈ ವಿಚಾರದಲ್ಲಿ. ಒಂದೇನೆಂದರೆ ಗಣಪತಿಗೆ ವಿರೋಧ ಮಾಡುವ ತಾಕತ್ತು ಯಾರಿಗೂ ಇಲ್ಲ. ಬೇರೆಯವರು ಬೇರೆ ಮಾಡಲಿ, ಅದು ಬೇರೆ. ಗಣಪತಿಯ ಮೇಲೆ ಯಾರು ನಂಬಿಕೆ ಇಟ್ಕೊಂಡಿದ್ದಾರೋ ಅವ್ರು ಯಾರೂ ಮಾಡಲಿಕ್ಕೆ ಹೋಗೋದಿಲ್ಲ. ಅದು ಒಳ್ಳೆಯದೇ, ಆ ದೃಷ್ಟಿಕೋನವೇ ಸರ್ಕಾರದಲ್ಲಿ ನಿತ್ಯ ನಿರಂತರ ಇರಲಿ. ನಮ್ಮ ಅಪೇಕ್ಷೆ ಇರೋದೆ, ನಾನು ಯಾವುದೋ ಒಂದು ಪಕ್ಷ ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಾ ಇರೋದಲ್ಲ. ಈ ದೇಶದ ಜನ ಯಾರಿದ್ದಾರೆ, ಭಾರತದಲ್ಲಿ ವಾಸಿಸುವಂಥ ನಾವು ಯಾರಿದ್ದೇವೆ, ಯಾವುದೇ ದೇವರು ಅದನ್ನು ಪೂಜೆ ಮಾಡೋದಾದರೂ ಯಾವುದೇ ಸರ್ಕಾರ ಬಂದರೂ ಅಡ್ಡಿ ಮಾಡಬಾರ್ದು ಅಂತ ಅವರು ಸಹಕಾರ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಾಯಿತು, ಒಳ್ಳೆಯದೇ ಆಯಿತು. ಅದಕ್ಕೋಸ್ಕರ ಮುಂದೆ ಕೂಡ ದೇವರವರಿಗೆ ಅಂಥ ಒಳ್ಳೆಯ ಸಂಗತಿಯನ್ನು ಕೊಡುವ ಹಾಗೆ ದೇವರು ಅನುಗ್ರಹ ಮಾಡಲಿ ಅಂತ.